नमस्कार वीक्षक 30 मिनिट्स 30 न्यूज विशेष बुलेटिन स्वागत नानु सौम्य मळली। कोविड सांक्रामिक रोगद भीतिय संदर्भदल्लि नावेल्लरू कूड कड्डाय मास्कन धरिसबेकु अदर जोतेगे सरकार माडिरुवंत मार्गसूचिगळन्नु कूड पालिसबेकु ಸರಿಯಾದಂತ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸೋದು ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡೋದು ಕೈಗಳನ್ನು ಆಗಾಗ ಹ್ಯಾಂಡ್ ಸ್ಯಾನಿಟೈಜರ್ ಅಥವಾ ಸಾಬೂನಿನಿಂದ ಸ್ವಚ್ಛಗೊಳಿಸಿಕೊಳ್ಳೋದು ಇನ್ನು ಬಹಳ ಪ್ರಮುಖವಾಗಿ ಆದಷ್ಟು ಬೇಗ ಕೋವಿಡ್ ಗೆ ಲಸಿಕೆಯನ್ನು ಪಡೆದುಕೊಳ್ಳೋದು ಸೋ ಈ ಎಲ್ಲಾ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ ಅಂತ ಹೇಳ್ತಾ ಸದ್ಯ ನಾನು ಸ್ಟುಡಿಯೋದಲ್ಲಿ ಇರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ಲದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದೀನಿ ಪ್ರಮುಖ ವಿದ್ಯಮಾನಗಳ 30 ಸುದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ कांग्रेस बण जग संभाव्य सीएं गादि किताट नड़ीताने बहिंगे मद्दू सुर्जेवाल वर्चुअल सभ्य सुर्जेवाल कंप्लीट आगे सभ्य भागवे सभ्य कोविड कुरित बगे चर्चे आयु बढ़िक राज्य सरकार विरुद्ध केपीसीसी अध्यक्ष डीके शिवकुमार किड़ी सरकार सावन विचार सुता है लक्षकू हेच्चु साव संभव सरकार प्रकार सवि सवन वेबसाइट माहित डिलीट अंत आरोप सरकार बरी मूव सवि सवाल हेल्ता नम प्रकार लक्षकू हेच्चु सवाल गवर्नमेंट वेबसाइट ऐकी तेजबिटा इन कांग्रेस वर्चुअल सभ्य माजी स्पीकर केबी कोळिवाड असमाधान व्यक्तपड़ इबरू नायक हमु नमलिए कच्चाट सरीट चुनाव एदर्स कांग्रेस पक्षव अधिकार तरुले सीएं बे मतना सरी चुनाव माँ अंत कई मुगु केकोलते अंत मनवियन कोळिवाड माति मरुनाडदे सिद्रामय्य डिकेशि सुम्न अल मोटम्मतना सीएं विचार यारू मतडबे अंत मनवियन कांग्रेस हिरीय नायक ಕಚ್ಚಾಡಬೇಡಿ ಯಾರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬೇಡಿ ಇದು ಒಗ್ಗಟ್ಟಿನಿಂದ ಇರುವ ಸಮಯ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋಣ ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸೋಣ ಅಂತ ಹೇಳಿದ್ದಾರೆ राज्य बीजेपी नायकत्व गोंदल संबंध बीजेपी कार्यकारिणी सभे नडेसलायितु सभेयल्ली बीजेपी कार्यकारिणी सभेयल्ली केल कार्यकारिणी सदस्यरु आक्षेपवन्न व्यक्तपडिसिदरु उत्तर कर्नाटक मध्य कर्नाटकद केल जिल्लेगळु कार्यकारिणी सदस्यरु गरम आगिदारे कोविड संदर्भदल्ली सरकारदोळगे केलवरिंद गोंदल सृष्टियाग्ता इदे जनसामान्यरु सरकारद बग्गे बेसर बरुव तर नडवळिके इदे सरकार कोविड संदर्भदल्ली उत्तम कार्य माडिदे आदरे ಕೆಲವರ ಅನಾವಶ್ಯಕ ರಾಜಕಾರಣದಿಂದ ಜನಸರ್ಕಾರಕ್ಕೆ ಬಯ್ಯುವಂತಾಗಿದೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕಾದ ಕೆಲವರು ಇಂತಹ ರಾಜಕಾರಣ ಮಾಡುತ್ತಾ ಇರುವುದು ಸರಿಯಲ್ಲ ಹೈಕಮಾಂಡ್ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಕಾರ್ಯಕಾರಿಣಿ ಸದಸ್ಯರು ಆಗ್ರಹಿಸಿದರು ಬಿಜೆಪಿ ಕಾರ್ಯಕಾರಿಣಿ ಸಭೆಯ ಬಿಜೆಪಿ ವಕ್ತಾರ ಗಣೇಶ್ ಕಾರ್ಣಿಕ್ ಮಾತನಾಡಿ ಕಾರ್ಯಕಾರಿಣಿ ಸಭೆ ಯಶಸ್ವಿಯಾಗಿ ನಡೆಯಿತು ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ರು ಕೋವಿಡ್ ನಿರ್ವಹಣೆಯ ಬಗ್ಗೆ ಚರ್ಚೆಯಾಗಿದೆ ಮೂರನೇ ಅಲೆ ಬಂದಲಿ ಏನು ಮಾಡಬೇಕು ಅಂತ ಮುನ್ಸೂಚನೆ ನೀಡಲಾಯಿತು ಅರುಣ್ ಸಿಂಗ್ ಅವರು ಕರ್ನಾಟಕವನ್ನ ಹೊಗಳಿದ್ದಾರೆ ಕೋವಿಡ್ ನಿರ್ವಹಣೆಯಲ್ಲಿ ರಾಜ್ಯ ದೇಶಕ್ಕೆ ಮಾದರಿ ಅಂತ ಹೇಳಿದ್ದಾರೆ ಕೋವಿಡ್ ನಿರ್ವಹಣೆಯಲ್ಲಿ ರಾಜ್ಯ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ ಕೋವಿಡ್ನ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಇಡಿ ರಾಷ್ಟ್ರಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಇಡಿ ಕಾರ್ಯಕರ್ತರ ತೊಡಗಿಸಿಕೊಂಡು ಜನರ ಸಂಕಷ್ಟ ಪರಿಹಾರಕ್ಕೆ ತೊಡಗಿಸಿಕೊಂಡದನ್ನ ಉಲ್ಲೇಖ ಮಾಡಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದರು ಕೋವಿಡ್ನ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಇಡಿ ರಾಷ್ಟ್ರಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಇಡಿ ಕಾರ್ಯಕರ್ತರ ತೊಡಗಿಸಿಕೊಂಡು ಜನರ ಸಂಕಷ್ಟ ಪರಿಹಾರಕ್ಕೆ ತೊಡಗಿಸಿಕೊಂಡದನ್ನ ಉಲ್ಲೇಖ ಮಾಡಿ ಕೋಲಾರ ಜಿಲ್ಲೆ ಬೇಡ ರಾಮನಗರ ಜಿಲ್ಲೆ ಉಸ್ತುವಾರಿಯೇ ಬೇಕು ಅಂತ ಪಟ್ ಹಿಡಿದಿರೋ ಸಚಿವ ಯೋಗೇಶ್ವರ್ ಸಿಎಂ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಹೀಗಾಗಿ ಸಿಪಿವೈ ಮುನಸಿಗೆ ಮತ ಹಾಕೋದಕ್ಕೆ ಸಿಎಂ ಯಡಿಯೂರಪ್ಪ ಯತ್ನಿಸಿದ್ದಾರೆ ಆದರೆ ಅದ್ಯಾವುದು ವರ್ಕೌಟ್ ಆಗಿಲ್ವಂತೆ ರಾಮನಗರ ಉಸ್ತುವಾರಿ ಜೊತೆಗೆ ಒಳ್ಳೆ ಖಾತೆ ನೀಡುವಂತೆ ಪಟ್ ಹಿಡಿದಿದ್ದಾರಂತೆ ಇನ್ನು ದೆಹಲಿಗೆ ದಿಢೀರ್ ಪ್ರಯಾಣ ಬೆಳೆಸಿರೋ ಸಚಿವ ಸಿಪಿ ಯೋಗೇಶ್ವರ್ ಮಾತನಾಡಿದ್ದು ಖಾಸಗಿ ಕೆಲಸದ ನಿಮಿತ್ತ ನಾನು ದೆಹಲಿಗೆ ಬಂದಿದ್ದೇನೆ ಇತ್ತೀಚೆಗೆ ನಾನು ದೆಹಲಿಗೆ ಬಂದಾಗೆಲ್ಲ ರಾಜಕೀಯಕ್ಕೆ ಅಂತ ಬಿಂಬಿತವಾಗ್ತಾ ಇದೆ ದೆಹಲಿ ಭೇಟಿ ಬಗ್ಗೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತ ಯೋಗೇಶ್ವರ್ ಹೇಳಿದ್ದಾರೆ ಇನ್ನು ಸಿಪಿವೈ ಹೇಳಿಕೆ ಬಗ್ಗೆ ತುಮಕೂರಲ್ಲಿ ರೇಣುಕಾಚಾರ್ಯ ಮಾತಾಡಿದ್ದು ನಕಲಿ ಪರೀಕ್ಷೆ ಬರೆದವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಪರೀಕ್ಷೆ ಬರೆದವರಿಗೆ ಅವರ ಹಣೆಬರಹ ಗೊತ್ತಿರುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಾನೂ ಅವರಿಗೆ ಗೊತ್ತಿರುತ್ತೆ ಯೋಗೇಶ್ವರ ಅವರದ್ದು ನಕಲಿ ಪರೀಕ್ಷೆ ರಾಷ್ಟ್ರೀಯ ನಾಯಕರು ಒಳ್ಳೆಯ ಕೆಲಸದ ಆಧಾರದ ಮೇಲೆ ಯಡಿಯೂರಪ್ಪಗೆ ಅಂಕ ಕೊಟ್ಟಿದ್ದಾರೆ ನಿಜವಾದ ಪರೀಕ್ಷೆ ಬರೆದವರು ಫೇಲ್ ಆಗಿದ್ದಾರೆ ಅಂತ ಯೋಗೇಶ್ವರ್ಗೆ ಟಾಂಗ್ ಕೊಟ್ಟಿದ್ದಾರೆ
ಇನ್ನು ಸಚಿವ ಸಿಪಿ ಯೋಗೇಶ್ವರ್ ದೆಹಲಿಗೆ ಬಂದ ವಿಚಾರವಾಗಿ ದೆಹಲಿಯಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ನಾನು ಹಾಗೂ ಯೋಗೇಶ್ವರ್ ಒಂದೇ ವಿಮಾನದಲ್ಲಿ ಬಂದಿಲ್ಲ ನಾಯಕತ್ವ ವಿಚಾರವಾಗಿ ಪರೀಕ್ಷೆ ಬರೆದಿದ್ದೇವೆ ಎಂದವರ ಬಳಿಯೇ ಎಲ್ಲವನ್ನೂ ಕೇಳಿ ಸಿಪಿವೈ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಎಂಟರಿಂದ 10 ದಿನಗಳಲ್ಲಿ ಏನೆಲ್ಲ ಆಗುತ್ತೆ ನೋಡಿ ಅಂತಿದ್ದ ರಮೇಶ್ ಜಾರಕಿಹೊಳಿ ಮತ್ತೊಂದು ಹೊಸ ಬಾಂಬ್ ಹಾಕಿದ್ದಾರೆ ಆರ್ಎಸ್ಎಸ್ ಮುಖಂಡ ಅರವಿಂದ್ ದೇಶಪಾಂಡೆ ಭೇಟಿ ಬಳಿಕ ಮಾತನಾಡಿದ ರಮೇಶ್ ನೆನ್ನೆಯ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ ನನ್ನ ಹಿರಿಯರು ಖಾರವಾಗಿಯೇ ನನಗೆ ತಾಕೀತು ಮಾಡಿದ್ದಾರೆ ಇನ್ನು 10 ದಿನಗಳಲ್ಲಿ ರಾಜಕೀಯ ತೀರ್ಮಾನವನ್ನ ಬಹಿರಂಗಪಡಿಸುತ್ತೇನೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ ಶಾಸಕ ತನ್ವೀರ್ ಸೇಠ್ ಗೆ ಸಿದ್ದು ಅಂಡ್ ಟೀಮ್ ಬಿಗ್ ಶಾಕ್ ಕೊಟ್ಟಿದೆ ಮೈಸೂರು ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರ ನೇಮಕದಲ್ಲಿ ತನ್ವೀರ್ ಸೇಠ್ ಗೆ ಹಿನ್ನಡೆಯಾಗಿದೆ ಜಮೀರ್ ಬೆಂಬಲಿಗ ಅಕ್ರಮ್ ಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಪಟ್ಟ ಕಟ್ಟಲಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ತನ್ವೀರ್ ಸೇಠ್ ತಮ್ಮ ಬೆಂಬಲಿಗ ಅಬ್ದುಲ್ ಖಾದರ್ ಹೆಸರನ್ನ ಶಿಫಾರಸು ಮಾಡಿದ್ರು ಮೈಸೂರು ವಿಭಾಗದ ಉಸ್ತುವಾರಿಯನ್ನ ತನ್ವೀರ್ ಸೇಠ್ ಹೊತ್ತಿದ್ರು ಸಹ ಸಿದ್ದು ತಂತ್ರದ ಮುಂದೆ ಸೋಲಾಗಿದೆ